जैल सेरी शासकर सरकारी अधिकारिया भेटीमी फजीतिमिक्ते बेलेके अदिर नापत्ते प्रकरण जैल सेरी होसपेटे शासक आनंद सिंग नगरसभे आयुक्त मोहम्मद मुनीर रहस्यवा भेटी जैल शासकर अधिकारी भेटीबारे सीबीआई न्यायालय निर्बंध हेरी आदरे आयुक्त मोहम्मद मुनीर नियम उल्लंघिसि शासकर भेटीमी चर्चे नडेसिद्दारे ಹೀಗಾಗಿ ಶಾಸಕರನ್ನ ರಹಸ್ಯವಾಗಿ ಭೇಟಿ ಮಾಡಿರುವ ಮೊಹಮ್ಮದ್ ಮುನೀರ್ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ವರದಿ ನೀಡಿದ್ದಾರೆ ಹೀಗಾಗಿ ಮೊಹಮ್ಮದ್ ಮುನೀರ್ ಅವರ ಮೇಲೆ ತೂಗುಗತ್ತಿ ನೇತಾಡುತ್ತಿದೆ ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರಿಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುರುರಾಜ್ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರನ್ನ ನಗರಸಭೆ ಆಯುಕ್ತರು ಭೇಟಿ ಮಾಡಿದ್ರು ಅಂತದ್ದು ಯಾವಾಗ ಆಯಿತು ಈ ಒಂದು ಭೇಟಿ ಏನಿದೆ ಹೆಚ್ಚಿನ ಮಾಹಿತಿ ಇದರ ಬಗ್ಗೆ ಮಧುಸೂದನ್ ಏನಂತ ಹೇಳಿದ್ರೆ ಬೇಲಿಕೇರಿ ಅದಿರು ನಾಪತ್ತೆ ಪ್ರಕರಣದಲ್ಲಿ ಈಗಾಗಲೇ ಜೈಲು ಸೇರಿರುವಂತ ಹೊಸಪೇಟೆಯ ಬಿಜೆಪಿ ಶಾಸಕ ಆನಂದ್ ಸಿಂಗ್ ಏನಿದ್ದಾರೆ ಅವರನ್ನ ಹೊಸಪೇಟೆಯ ನಗರಸಭೆ ಆಯುಕ್ತರಾದಂತ ಮೊಹಮ್ಮದ್ ಮುನೀರ್ ಅವರು ರಹಸ್ಯವಾಗಿ ಪರಪ್ಪನ ಅಗ್ರಹಾರಕ್ಕೆ ಭೇಟಿ ಕೊಟ್ಟು ವಿಸಿಟ್ ಮಾಡಿ ಅವರ ಜೊತೆ ಮಾತುಕತೆ ನಡೆಸಿರುವಂತ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಮಾಹಿತಿ ಪಡೆದಂತ ಜಿಲ್ಲಾಧಿಕಾರಿಗಳು ಈ ತಪ್ಪಿತಸ್ಥ ಅಧಿಕಾರಿ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಅಂತ ಹೇಳಿ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಕೂಡ ಪತ್ರವನ್ನ ಕೂಡ ಬರೆದಿರುವಂತ ಅಂಶ ಈಗ ಬೆಳಕಿಗೆ ಬಂದಿದೆ ಮಧುಸೂದನ್ ಇದೊಂದು ಆರೋಪದಲ್ಲಿ ಭಾಗಿಯಾಗಿರುವಂತ ಶಾಸಕರು ಮುಖ್ಯವಾಗಿ ಗಣಿ ಅಕ್ರಮದಲ್ಲಿ ಭಾಗಿಯಾದಂತಹ ಶಾಸಕರು ಈಗಾಗಲೇ ಜೈಲಿನಲ್ಲಿದ್ದಾರೆ ಆ ಶಾಸಕರನ್ನ ಭೇಟಿ ಮಾಡುವಂತ ಅನಿವಾರ್ಯತೆ ಈ ಆಯುಕ್ತರಿಗೆ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನಗರಸಭೆಯ ಆಯುಕ್ತರಾದಂತಹ ಮೊಹಮ್ಮದ್ ಮುನೀರ್ ಅವರು ಚುನಾವಣೆ ಸಂದರ್ಭದಲ್ಲಿ ಈ ಇವರನ್ನ ಭೇಟಿ ಆಗಿದ್ದಾರೆ ಅನ್ನುವಂತ ಅಂಶವನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಹೀಗಾಗಿ ಈ ಒಂದು ಭೇಟಿಯ ಸುತ್ತ ಒಂದು ಹಲವಾರು ಅನುಮಾನದ ಪ್ರಶ್ನೆಗಳು ಕೂಡ ಉಟ್ಕೊಂಡಿದ್ದಾವೆ ಅಧಿಕಾರಿ ಆಗಿದ್ದಂತವರು ಜೈಲಿನಲ್ಲಿರುವಂತಹ ಬಂಧನಕ್ಕೊಳಗಾಗಿರುವಂತಹ ಪ್ರಮುಖ ಆರೋಪ ಹೊತ್ತಿರುವಂತಹ ಶಾಸಕರನ್ನ ಭೇಟಿ ಮಾಡುವಂತಹ ಅನಿವಾರ್ಯತೆ ಏನಿತ್ತು ಅನ್ನುವಂತ ಪ್ರಶ್ನೆ ಕೂಡ ಈಗ ಗೊತ್ತಕೊಂಡಿದೆ ಈ ಬಗ್ಗೆ ಸಮಗ್ರ ತನಿಖೆಯಾದ ಬಳಿಕವಷ್ಟೇ ಮೊಹಮ್ಮದ್ ಮುನೀರ್ ಅವರು ಆನಂದ್ ಸಿಂಗ್ ಅವರನ್ನು ಯಾವ ಕಾರಣಕ್ಕಾಗಿ ಭೇಟಿ ಆದರು ಅನ್ನುವಂಥದ್ದು ತಿಳಿದು ಬರಲಿದೆ ಮಧುಸೂದನ್ ಇನ್ನು ಗುರುರಾಜ್ ಜಿಲ್ಲಾಧಿಕಾರಿಗಳು ಈಗಾಗಲೇ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಕೂಡ ಈ ಒಂದು ಸಂಬಂಧ ವರದಿ ನೀಡಿದ್ದಾರೆ ಏನು ಕ್ರಮ ತಗೋಬಹುದು ಇವರ ಮೇಲೆ ಅಂತ ಹೇಳಿದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಅದು ವಿಶೇಷವಾಗಿ ಗಣಿ ಅಕ್ರಮದಲ್ಲಿ ಭಾಗಿಯಾದಂತ ಜೈಲಲ್ಲಿ ಇರುವಂತ ಶಾಸಕರನ್ನ ಯಾವುದೇ ಕಾರಣಕ್ಕೂ ಕೂಡ ಭೇಟಿ ಆಗಬಾರದು ಅಂತ ಹೇಳಿ ಈಗಾಗಲೇ ಸಿಬಿಐ ನಿರ್ಬಂಧವನ್ನ ಕೂಡ ವಿಧಿಸಿದೆ ಅಂದ್ರೆ ಜೈಲಲ್ಲಿರುವಂತ ಅಧಿಕಾರಿಗಳನ್ನ ಸರ್ಕಾರಿ ಅಧಿಕಾರಿಗಳು ಹೋಗಿ ಅಂದ್ರೆ ವಿಶೇಷವಾಗಿ ತನಿಖೆಯ ಭಾಗವಾಗಿರುವಂತ ಅಧಿಕಾರಿಗಳನ್ನ ಹೊರತುಪಡಿಸಿ ಯಾರೊಬ್ಬರು ಕೂಡ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಇಲ್ಲ ಸಂಬಂಧಿಕರು ಹೋಗಿ ಭೇಟಿ ಆಗಬಹುದು ಆದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ವಿನಾಕಾರಣ ಅಂದ್ರೆ ಯಾವುದೇ ಒಂದು ಸಕಾರಣ ಇಲ್ಲದೆ ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ನಿರ್ಬಂಧಿಸಲಾಗಿದೆ ಆದಾಗ್ಯೂ ಕೂಡ ಏನಂದ್ರೆ ಆಯುಕ್ತರಾದಂತವರು ಹೊಸಪೇಟೆ ನಗರಸಭೆ ಆಯುಕ್ತರಾದಂತಹ ಮೊಹಮ್ಮದ್ ಮುನೀರ್ ಅವರು ಯಾವ ಕಾರಣಕ್ಕಾಗಿ ಶಾಸಕರನ್ನ ಭೇಟಿ ಆದರು ಅನ್ನುವಂಥದ್ದು ಅವರೇ ಸ್ಪಷ್ಟಪಡಿಸಬೇಕು ಈ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಅನ್ನುವಂಥದ್ದು ಕೂಡ ಈ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಈ ಬಗ್ಗೆ ಈಗಾಗಲೇ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಇನ್ನೂ ಮೊಹಮ್ಮದ್ ಮುನೀರ್ ಜೊತೆ ಇನ್ನು ಕೆಲ ಅಧಿಕಾರಿಗಳು ಕೂಡ ಜೈಲಿನಲ್ಲಿರುವಂತಹ ಶಾಸಕರನ್ನ ಭೇಟಿ ಮಾಡಿದ್ದಾರೆ ಅನ್ನುವಂಥ ಅಂಶ ಕೂಡ ಇದೀಗ ಬೆಳಕಿಗೆ ಬರ್ತಾ ಇದೆ ಮಧುಸೂದನ್ ಇನ್ನು ಗುರುರಾಜ್ ನಗರಸಭೆ ಆಯುಕ್ತರನ್ನಾದರೂ ಮಾಧ್ಯಮಗಳ ಮುಂದೆ ಬಂದಿದಾರ ಮಾಧ್ಯಮದ ಪ್ರತಿನಿಧಿಗಳನ್ನ ಸಂಪರ್ಕ ಮಾಡಿದ್ರ ಯಾವ ಒಂದು ಹಿನ್ನೆಲೆಯಲ್ಲಿ ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಅವರನ್ನ ಭೇಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ನೀಡಿದರ ಹೇಗೆ ಮಧುಸೂದನ್ ಇದುವರೆಗೂ ಕೂಡ ಮೊಹಮ್ಮದ್ ಮುನೀರ್ ಅವರು ಯಾವುದೇ ರೀತಿಯ ಒಂದು ಸ್ಪಷ್ಟನೆಯನ್ನ ಕೊಡುವಂತಹ ಗೋಜಿಗೆ ಹೋಗಿಲ್ಲ ಆದ್ರೆ ಇದೀಗ ಜಿಲ್ಲಾಧಿಕಾರಿಗಳೇ ಸರ್ಕಾರಕ್ಕೆ ಇವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಿ ಅಂತೇಳಿ ಏನು ಶಿಫಾರಸು ಮಾಡಿದ ಸಂದರ್ಭದಲ್ಲಿ ಈ ಪ್ರಕರಣ ಬೆಳಕಿಗೆ ಬಂದಿದೆ ಹಾಗಾಗಿ ಚುನಾವಣೆ ಸಂದರ್ಭದಲ್ಲಿ ಆಯುಕ್ತರು ಆನಂದ್ ಸಿಂಗ್ ಅವರನ್ನ ಭೇಟಿಯಾಗುವಂತಹ ಔದಾರ್ಯ ಮತ್ತು ಉದ್ದೇಶ ಏನಿತ್ತು ಅನ್ನುವಂಥದ್ದು ಇನ್ನೂ ಬೆಳಕಿಗೆ ಬಂದಿಲ್ಲ ಹಾಗಾಗಿ ಸರ್ಕಾರ ಈ ಅಧಿಕಾರಿಗಳ ವಿರುದ್ಧ ಒಂದು ಶಿಸ್ತು ಕ್ರಮವನ್ನ ಜರುಗಿಸುವಂತಹ ಸಾಧ್ಯತೆ ಕೂಡ ಇದೆ ಯಾವುದೇ ಕಾರಣ ಇಲ್ಲದೇನೆ ಸರ್ಕಾರದ ಕರ್ತವ್ಯದಲ್ಲಿದ್ದಂತಹ ಅಧಿಕಾರಿ ಜೈಲಿನಲ್ಲಿರುವಂತಹ ಅದು ನಿರ್ಬಂಧಿತ ಪ್ರದೇಶದಲ್ಲಿರುವಂತಹ ಒಬ್ಬ ಶಾಸಕನನ್ನ ಬಂಧಿತ ಶಾಸಕನನ್ನ ಒಂದು ಗಂಭೀರ ಸ್ವರೂಪದ ಒಂದು ಅಕ್ರಮದಲ್ಲಿ ಭಾಗಿಯಾದಂತಹ ಶಾಸಕನನ್ನ ಭೇಟಿಯಾಗುವಂಥದ್ದು ಎಷ್ಟು ಸಮಂಜಸ ಅನ್ನುವಂತ ಪ್ರಶ್ನೆ ಕೂಡ ಈಗ ಉದ್ಭವವಾಗಿದೆ ಈ ಬಗ್ಗೆ ತನಿಖೆಯ ನಂತರವಷ್ಟೇ ತಿಳಿದು ಬರಬೇಕಾಗಿದೆ ಇನ್ನು ಜಿಲ್ಲಾಧಿಕಾರಿಗಳ ಮಾಹಿತಿ ಪ್ರಕಾರ ಆದ್ರೆ ಇನ್ನು ಕೆಲ ಅಧಿಕಾರಿಗಳು ಕೂಡ ಈ ರೀತಿ ಗೌಪ್ಯವಾಗಿ ರಹಸ್ಯವಾಗಿ ಜೈಲಿನಲ್ಲಿರುವಂತಹ ಶಾಸಕರನ್ನ ಭೇಟಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಈಗ ತಿಳಿದು ಬರ್ತಾ ಇದೆ ಮಧುಸೂದನ್.